ಇವರತ್ತ ಐ ಎ ಎಸ್. ಸೊ ಫಸ್ಟ್ ಆಫ್ ಆಲ್, ಯಾರ್ಯಾರು ಐ ಎ ಎಸ್ ಬರೀಬೇಕು ಅಥವಾ ಕೆ ಎ ಎಸ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂತ ಇದ್ದೀರಾ, ಅವರಿಗೆಲ್ಲರಿಗೂ ನನಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಜಿಯೋಗ್ರಫಿ 6th NCERT ಫಸ್ಟ್ ಯೂನಿಟನ್ನು ಕವರ್ ಮಾಡಿದ್ದೆ, ಸೋಲಾರ್ ಸಿಸ್ಟಮ್ ಬಗ್ಗೆ. ಆಯಿತಾ, ಈ ಚಾಪ್ಟ್ರಲ್ಲಿ ನಿಮಗೆ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಟಾಪಿಕನ್ನು ಕವರ್ ಮಾಡ್ತೀನಿ. ಆಯಿತಾ, ಈ ಚಾಪ್ಟರ್ ಎಕ್ಸಾಮ್ ಪರ್ಪಸ್ ಇದ್ದ ತುಂಬ ಇಂಪಾರ್ಟೆಂಟ್ ಆದಂಥ ಚಾಪ್ಟರ್. ಈ ಚಾಪ್ಟರ್ ನಿಮಗೆ ಬೇಸಿಕ್ಸ್ ಆಗ ಅರ್ಥ ಆಯಿತು ಅಂದರೆ ನಿಮಗೆ ಬೇರೆ ನೆಕ್ಸ್ಟ್ ಬರ್ತಕ್ಕಂಥ ಪಿ ಯು ಸಿ ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ NCERT ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಯಿತಾ, ಯಾಕೆಂದರೆ ನೆಕ್ಸ್ಟ್ ನಿಮಗೆ ವಿಂಡ್ ಸಿಸ್ಟಮ್ಸು ಅಥವಾ ಬೇರೆ ಯಾವುದಾದ್ರೂ ಮೌಂಟೇನ್ಸು ರಿವರ್ಸು ಅದು ಯಾವುದೇ ಬಂದ್ರೂ ಅಥವಾ ಫಿಸಿಕಲ್ ರಿಸೋರ್ಸಸ್ ಯಾಕೆ ಇಲ್ಲೇ ಇದ್ದಾವೆ ಅಂತ ಬೇಕಾದ್ರೂ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆದಂಥ ಚಾಪ್ಟರ್. ಓಕೆ, ನಿಮಗೆ ಫಸ್ಟು ನಿಮಗೆ ಏನು ಬೇಸಿಕ್ಸ್ ಅಂದರೆ ಈ ಚಾಪ್ಟ್ರಲ್ಲಿ ಏನು ಬೇಕು ಅಂತ ಹೇಳ್ತೀನಿ. ಲ್ಯಾಟಿಟ್ಯೂಡ್ಸ್ ಅಂದರೆ ಏನು, ಅಂದರೆ ಅಕ್ಷಾಂಶಗಳು ಅಂದರೆ ಏನು, ಲಾಂಜಿಟ್ಯೂಡ್ಸ್ ಅಂದರೆ ಏನು, ರೇಖಾಂಶಗಳು ಅಂದರೆ ಏನು, ಅಂದರೆ ಐದು ಥರ ಇರುತ್ತೆ, ಐದು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವುದು, ಲಾಂಜಿಟ್ಯೂಡ್ಸ್ ಅಂದರೆ ಯಾವುದು ಅಂದರೆ ಆಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಏನು, ಕಾಲಮಾನ ವ್ಯವಸ್ಥೆ ಅಂದರೆ ಏನು, ಟೈಮ್ ಜೋನ್ಸ್ ಅಂದರೆ ಏನು, ಇದೆಲ್ಲ ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್. ಸೊ ನಾವು ಈಗ ಈ ಚಾಪ್ಟರ್ನ ಡಿಸ್ಕಷನ್ನ ಶುರು ಮಾಡೋಣ. ಆಯಿತಾ, ಫಸ್ಟ್ ನಿಮಗೆ ಗೊತ್ತಿರುತ್ತೆ, ನೀವು ಚಿಕ್ಕರಿದ್ದಾಗ ಗೇಮ್ ಆಡ್ತಾ ಇರ್ತೀರಾ ಅಥವಾ ಗನ್ಸ್ ಯೂಸ್ ಮಾಡಿರ್ತೀರಾ ಅಥವಾ ಫೋಟೋ ಶೂಟಿಂಗ್ ಹ್ಯಾಬಿಟ್ಸ್ ಯಾರಿಗಾರ ಇರುತ್ತೆ. ನಿಮಗೆ ಯಾವುದೇ ಒಂದು ಫೋಟೋನ ಶೂಟ್ ಮಾಡಬೇಕಾದ್ರೆ ನಿಮಗೆ ಲೆನ್ಸ್ ಮೇಲ್ಗಡೆ ಈ ಥರ ಪ್ಲಸ್ ಸಿಂಬಲ್ ಇರುತ್ತೆ, ಹೌದಲ್ವಾ? ಅಥವಾ ನೀವು ಯಾವುದಾದ್ರೂ ಗನ್ನನ್ನು ಯೂಸ್ ಮಾಡಿದ್ರೆ, ರಿಯಲ್ ಗನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಜಾತ್ರೆಯಲ್ಲಿ ತಗೊಂಡಂಥ ಆಟಿಕೆ ಗನ್ ಆಗಿದ್ದರೂ ಓಕೆ, ಅದರೊಳಗೆ ನಿಮಗೆ ಲೆನ್ಸ್ ಮುಖಾಂತರ ನೋಡಿದಾಗ ಈ ಪ್ಲಸ್ ಸೈನ್ ಇರುತ್ತೆ. ಅಂದರೆ ಈ ಪ್ಲಸ್ ಸೈನ್ ಏನಿರುತ್ತಲ್ಲ, ನಿಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೀವು ಟಾರ್ಗೆಟ್ ಏನು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಆಯಿತಾ, ನೀವು ಇದಕ್ಕೆ ಫೋಕಸ್ ಮಾಡಿ ನೀವು ಏನೋ ಒಂದು ಗನ್ ಅಥವಾ ಫೋಟೋಶೂಟನ್ನು ಮಾಡಿರ್ತೀರಾ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದರೆ, ಅಥವಾ ಈಗಾದ್ರೂ ಮನುಷ್ಯ ಏನು ಮಾಡ್ತಾ ಇದ್ದ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗ್ತಾ ಇದ್ದ, ಹೌದಲ್ವಾ? ಆಗ ಅವನಿಗೇನಾಗ್ತಾ ಇತ್ತು ಅಂದರೆ, ಅಥವಾ ಅವನು ಮರುಭೂಮಿ ಮೇಲೆ ಮೂವ್ ಆಗ್ತಾ ಇರ್ಬೋದು, ಯಾವುದೋ ಒಂದು ಫಾರೆಸ್ಟಲ್ಲಿ ಕಳೆದೋಗಿರ್ಬೋದು, ಅಥವಾ ಅವನು ಒಂದು ಸಮುದ್ರಯಾನ ಮಾಡ್ತಾ ಇರ್ಬೋದು, ಆವಾಗೆಲ್ಲ ಅವನಿಗೆ ಏನಿತ್ತು, ತಾನು ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿ ಬೇಕಾಗಿತ್ತು. ಆಯಿತಾ, ಅಥವಾ ನಾನು ಎಲ್ಲಿದ್ದೀನಿ ಅಂತ ಇನ್ನೊಬ್ರಿಗೆ ಹೇಳಬೇಕಾದ್ರೂ ಅವನಿಗೊಂದು ನಿಖರವಾದ ಒಂದು ಇಂಡಿಕೇಶನ್ ಬೇಕಾಗಿತ್ತು. ಸೊ ಅವನು ಏನು ಮಾಡ್ತಾನೆ, ಈ ಭೂಮಿ ಅನ್ನೋದೇನಿದೆಯಲ್ಲ, ಒಂದು ಇದು ನೈಸರ್ಗಿಕ ವಸ್ತು. ಆಯಿತಾ, ಇದ್ರ ಮೇಲೆ ಯಾವುದೇ ಇರತಕ್ಕಂಥ ಅವನು ಗೆರೆಗಳಿಗಾಗಲ್ಲ, ಯಾಕೆಂದರೆ ಮಳೆ ಗಾಳಿ ಬಿಸಿಲು ಎಲ್ಲದೂ ಬರುತ್ತೆ. ಸೊ ತನಗೆ ಕನ್ವೀನಿಯಂಟ್ ಆಗಿ, ತನಗೆ ಅನುಕೂಲಕರವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕಂದ, ಅದನ್ನು ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಅಂದರೆ ಈ ಭೂಮಿ ಏನಿದೆಯಲ್ಲ ಅದನ್ನು ಈ ಥರ ಡಿವೈಡ್ ಮಾಡ್ಕೊಂತ ಬಂದ, ತನಗೆ ಕನ್ವೀನಿಯಂಟ್ ಆಗಂಗೆ ಈ ಥರ, ಹೌದಾ? ಓಕೆ, ಈಗ ಭೂಮಿಯನ್ನು ಈ ಥರ ಅಡ್ಡವಾಗಿ ಹೊಡೆದಂಥ ಲೈನ್ ಹಾಕಿದಂಥ ಲೈನ್ಗಳಿಗೆ ಅಕ್ಷಾಂಶಗಳು ಅಂತ ಕರೆತ, ಲಂಬವಾಗಿ ಹಾಕಿರ್ತಕ್ಕಂಥ ಲೈನ್ಗೆ ರೇಖಾಂಶಗಳು ಅಂತ ಕರೆತ. ಇದು ಬೇಸಿಕ್ಸ್. ಆಯಿತಾ, ಇದು ಗೊತ್ತಾಯಿತು ಅಂದರೆ ನಿಮಗೆ ಈ ಚಾಪ್ಟರ್ ಈಸಿ ಅರ್ಥ ಆಗುತ್ತೆ ಅಂತ ಅರ್ಥ. ಓಕೆನಾ, ಈಗ ಈ ವ್ಯವಸ್ಥೆಯನ್ನು ಅಕ್ಷಾಂಶ ಮತ್ತು ರೇಖಾಂಶ ಮಾಡ್ಕೋಬೇಕಾದ್ರೆ ಅವನಿಗೆ ಭೂಮಿದೊಂದು ಚಿತ್ರಣ ಬೇಕಾಗಿತ್ತು. ಆ ಭೂಮಿ ಯಾವ ಥರ ಇದೆ, ನಾನು ನಿಮ್ಗೆ ಲಾಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ದೀನಿ, ಭೂಮಿ ಯಾವ ಥರ ಇದೆ, ಜಿಯಾಡ್ ಶೇಪಲ್ಲಿದೆ, ಅಂದರೆ ಪೋಲ್ ಹತ್ರ ಸ್ವಲ್ಪ ಚಪ್ಪಟೆ ಆಕಾರವಿದ್ದು ಗುಂಡಾಕಾರವಾಗಿದೆ. ಆಯಿತಾ, ಸೊ ಭೂಮಿ ಯಾವ ರೀತಿ ಇದೆ, ತದ್ರೂಪವಾಗಿ ರಚಿಸಲ್ಪಟ್ಟದ್ದಂಥ ಒಂದು ವಸ್ತು ಏನಿದೆ ಅದನ್ನ ಗೋಲ ಅಂತ ಕರ್ಕೊಂತ ಅಥವಾ ಗ್ಲೋಬ್ ಅಂತ ಕರಿತೀವಿ. ಆಯಿತಾ, ಅದೇ ನಾವು ಭೂಮಿಯನ್ನು ಯಾವ ಥರ ಇದೆ ಅದನ್ನ ನಾವು ಒಂದು ಶೀಟಲ್ಲಿ ಈ ಥರ ಒಂದು ಶೀಟಲ್ಲಿ ಚಪ್ಪಟೆ ಆಕಾರದಂಥ ಒಂದು ಶೀಟಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ಅದನ್ನ ನಾವೇನಂತ ಕರಿತೀವಿ, ಭೂಪಟ ಅಂತ ಕರಿತೀವಿ. ಆಯಿತಾ, ಇದು ಗೊತ್ತಾಯ್ತಾ ನಿಮಗೆ? ಸೊ ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ, ಹೌದಾ? ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಭೂಮಿ ಎಷ್ಟು ಆ್ಯಂಗಲಲ್ಲಿ ಸುತ್ತುತ್ತೆ, ನೇರವಾಗಿ ಸುತ್ತುತ್ತಾ, ಹಿಂಗಿದ್ದು ಹಿಂಗೇ ಸುತ್ತಲ್ಲ, ಅದು ಸೂರ್ಯನಿಗೆ ಒಂದು ನಿರ್ದಿಷ್ಟವಾದ ಆ್ಯಂಗಲ್ಲಿಗೆ ಬಾಗಿ ಸೂರ್ಯನ ಸುತ್ತ ಸುತ್ತಾ ಇದೆ. ಇಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಬಾಗಿದೆ ಸೂರ್ಯನಿಗೆ. ಆಯಿತಾ, ಉತ್ತರ ಧ್ರುವದಿಂದ ಮತ್ತು ದಕ್ಷಿಣ ಧ್ರುವದಲ್ಲಿ ಒಂದು ಇಮ್ಯಾಜಿನರಿ ಒಂದು ಗೆರೆಯನ್ನು ಹಾಕಿದಾಗ ಅದು ಸೂರ್ಯನಿಗೆ ಒಂದು ನಿರ್ದಿಷ್ಟ ಆ್ಯಂಗಲನ್ನು ಮಾಡ್ಕೊಂಡು ಸುತ್ತಾ ಇದೆ. ಈ ಇಮ್ಯಾಜಿನರಿ ಲೈನ್ ಏನು ದಾಟೋಗುತ್ತಲ್ಲ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಗೆ,
ಇದನ್ನು ನಾವು ಆಕ್ಸಿಸ್ ಅಂತ ಕರಿತೀವಿ. ಆಯಿತಾ, ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ದೆನ್ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಫಸ್ಟ್ ಇದು ಗೊತ್ತಾಯ್ತಾ, ಗ್ಲೋಬ್ ಅಂದರೆ ಏನಂತ ಗೊತ್ತಾಯಿತು, ಆಕ್ಸಿಸ್ ಅಂದರೆ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಈಗ ನಮಗೆ ಬೇಕಾಗಿರುತ್ತೆ ಯಾವುದು ಅಂದರೆ ಈ ಚಿತ್ರ ನೋಡಿ, ಈ ಚಿತ್ರ. ಆಯಿತಾ, ಇಲ್ಲಿ ನಮಗೆ ಭೂಮಿನ ಅವ್ನು ಡಿವೈಡ್ ಮಾಡಿದ್ದಾನೆ. ಆಯಿತಾ, ಫಸ್ಟ್ ಒಂದು ಭೂಮಿನ ತಗೊಂಡ. ಆಯಿತಾ, ಭೂಮಿನ ಹಿಂಗೆ ಒಂದು ಕನ್ಸಿಡರ್ ಮಾಡಿದ, ಒಂದು ಭೂಮಿನ ಅದು ಹಿಂಗೆ ಮಧ್ಯದಲ್ಲಿ ಅರ್ಧ ಭಾಗಕ್ಕೆ ಭಾಗ ಮಾಡಿದ. ಈ ಲೈನಿಗೆ ಏನಂತ ಕರೆದ, ಭೂಮಧ್ಯ ರೇಖೆ ಅಂತ ಕರೆದ. ಆಯಿತಾ, ಓಕೆ. ಇದೇ ಥರ ಅವನೇನು ಮಾಡಿದ, ಮತ್ತೆ ಭಾಗ ಮಾಡ್ಕೊತ ಹೋದ ಭೂಮಿನ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಭೂಮಿನ ಕೆಳಗೆ. ಈ ಥರ ಭೂಮಿನ ಅಡ್ಡವಾಗಿ ಭಾಗ ಮಾಡ್ತಕ್ಕಂಥ ಲೈನ್ಗಳಿಗೆ ಅಕ್ಷಾಂಶಗಳು ಅಂತ ಕರೆದ. ಆಯಿತಾ, ಓಕೆ. ಅತಿ ದೊಡ್ಡ ಅಕ್ಷಾಂಶ ಯಾವುದಪ್ಪ ಅಂದರೆ ಇದು ಭೂಮಧ್ಯ ರೇಖೆ. ಭೂಮಧ್ಯ ರೇಖೆಯ ಮೇಲ್ಗಡೆ ಬರ್ತಕ್ಕಂಥ ಎಲ್ಲಕ್ಕೂ ಮೇಲೆ ಬರ ಭಾಗವನ್ನು ಉತ್ತರ ಗೋಳಾರ್ಧ ಭಾಗ ಅಂತ ಕರೆದ, ಕೆಳಗಡೆ ಬರುವಂಥ ಭಾಗವನ್ನು ದಕ್ಷಿಣ ಗೋಳಾರ್ಧ ಭಾಗ ಅಂತ ಕರೆದ. ಆಯಿತಾ, ಅಂದರೆ ನಾರ್ತನ್ ಎಮಿಸ್ಪಿಯರ್, ಸದರ್ನ್ ಎಮಿಸ್ಪಿಯರ್. ಓಕೆ, ಅದು ಇಲ್ಲಿದೆ ನಿಮಗೆ. ಆಯಿತಾ, ನಾರ್ದನ್ ಎಮಿಸ್ಪಿಯರ್, ಸದರ್ನ್ ಎಮಿಸ್ಪಿಯರ್. ಓಕೆ, ಇದು ಈ ಲೈನು ಪ್ಯಾರಲಲ್ ಆಗಿದವಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ, ಈ ಲೈನು ಪ್ಯಾರಲಲ್ ಆಗಿದವಾ? ಸೊ ಇವೆಲ್ಲ ಪ್ಯಾರಲಲ್ ಲೈನ್ಸ್. ಓಕೆ, ದೆನ್ ಈಗ ನಿಮಗೆ ಇದು ಅಕ್ಷಾಂಶಗಳು ಅಂದರೆ ಏನು ಅಂತ ಗೊತ್ತಾಯಿತು. ಆಯಿತಾ, ಈ ಅಕ್ಷಾಂಶಗಳಲ್ಲಿ ನಮಗೆ ಇದೇನಿದೆ ಅಲ್ಲ, ಯಾವುದು ಈಗ ಅರ್ತ್ ಇದೆ ಅಂತ ತಗೊಳ್ಳಿ, ಭೂಮಿ ಇದೆ ಅಂತ ತಗೊಳ್ಳಿ, ಇದು 0 ಡಿಗ್ರಿ ಅಂತ ಅನ್ಕಂದ. ಅಂದರೆ ಈಕ್ವೇಟರಿಗೆ 0 ಡಿಗ್ರಿ ಕೊಟ್ಟ. ನಮಗೆ ಗೊತ್ತು ಒಂದು ಸರ್ಕಲ್ ಇದೆ ಅಂದರೆ ಅದರ ಇಂಟೀರಿಯರ್ ಒಟ್ಟು ಆಂತರಿಕ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 360 ಡಿಗ್ರಿ ಇರುತ್ತೆ. ಆಯಿತಾ, ಈಗ ನಾವು ಇಲ್ಲಿದ್ದ ಚಾಲನೆಯನ್ನು ಶುರು ಮಾಡಿದರೆ ಇದು ಹಿಂಗೆ ಬರಬೇಕು ಅಂದರೆ ಒಟ್ಟು 360 ಡಿಗ್ರಿ. ಸೊ ಇಲ್ಲಿದ್ದ ನಾವು ಇಲ್ಲಿಗೆ ಹೋಗ್ಬೇಕು ಅಂದರೆ ಒಂದು ಪೋಲ್ ಭಾಗ, ಧ್ರುವ ಭಾಗಕ್ಕೆ ಹೋಗ್ಬೇಕು ಅಂದರೆ ಇದೆಷ್ಟಿರುತ್ತೆ, 360 ಡಿಗ್ರಿಯ ಕಾಲು ಭಾಗದಷ್ಟಿರುತ್ತೆ. ಅಂದರೆ 360 ಡಿಗ್ರಿ 360 ಡಿಗ್ರಿ ಬೈ 4 ಅಂದರೆ 90 ಡಿಗ್ರಿ ಇರುತ್ತೆ. ಸೊ ಉತ್ತರ ಧ್ರುವದ 90 ಡಿಗ್ರಿ, ಸೌತ್ಂದು 90 ಡಿಗ್ರಿ ಎಸ್ ಅಂತ ಕರೆದ, 90 ಡಿಗ್ರಿ ನಾರ್ತ್, 90 ಡಿಗ್ರಿ ಸೌತ್. ಓಕೆನಾ, ಇದು ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ, ಇದು ನಿಮಗೆ ಇಲ್ಲಿದೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಿದೆ. 0.5 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ ಸೌತ್ ಪೋಲ್, ನಾರ್ತ್ ಪೋಲ್ ಅಂತ ಕರೆದ. ಆಯಿತಾ, ಓಕೆ. ಈಗ ಇಲ್ಲಿ ನೀವು ಬಂದರೆ ನಿಮಗೆ ಇದ್ರ ಈಗ ಈ ನಿಮಗೆ ಇವೆಲ್ಲ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಈಗ ಈ ಪ್ಯಾರಲಲ್ ಲ್ಯಾಟಿಟ್ಯೂಡ್ಸ್ ಏನಂತ ಹೇಳಿದ್ನಲ್ಲ, ಈ ಅಕ್ಷಾಂಶಗಳು ಏನು ಹೇಳಿದ್ರಲ್ಲ, ಅದು ಎಲ್ಲ ಅಕ್ಷಾಂಶಗಳು ಬೇಕಾಗಿರಲಿಲ್ಲ. ಕೆಲವೊಂದು ಅಕ್ಷಾಂಶಗಳಿಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಅಂತ ಇತ್ತು. ಆಯಿತಾ, ಆ ಅಕ್ಷಾಂಶಗಳನ್ನು ಕರೆಕ್ಟಾಗಿ ಉರಿಸಿದ. ಆಯಿತಾ, ಅವು ಯಾವ್ಯಾವು ಅಂದರೆ, ಫಸ್ಟ್ ಈಕ್ವೆಟಾರ್, ಭೂಮಧ್ಯ ರೇಖೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರನ್, ಆರ್ಕಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್. ಇದು 5 ಅಕ್ಷಾಂಶಗಳಿಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಏನಪ್ಪ ಅಂದರೆ, ಈಗ ಫಸ್ಟ್ ಟ್ರಾಪಿಕ್ ಈಕ್ವೆಟಾರ್ ಅಂದರೆ ಏನು, ಭೂಮಧ್ಯ ರೇಖೆ ಅತಿ ದೊಡ್ಡ ಅಕ್ಷಾಂಶ. ಆಯಿತಾ, ಇದ್ರದ್ದು ಆ್ಯಂಗಲ್ ಎಷ್ಟು, 0 ಡಿಗ್ರಿ. ನೆಕ್ಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬರ್ತಾ ಇದೆ, ಅದೆಲ್ಲಿ ಬರುತ್ತೆ, ಉತ್ತರ ಗೋಳಾರ್ಧದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ, 23 ಡಿಗ್ರಿ ಆ್ಯಂಡ್ ಆಫ್ ನಾರ್ತಲ್ಲಿ ಬರುತ್ತೆ. ಆಯಿತಾ, ಉತ್ತರದಲ್ಲಿ ಬರುತ್ತೆ. ಈಗ ಕೆಳಗಡೆ ಒಂದು ಬರುತ್ತೆ ಅದೇ ಥರ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ, 23 ಡಿಗ್ರಿ ಆ್ಯಂಡ್ ಆಫ್ ಸೌತಲ್ಲಿ ಬರುತ್ತೆ. ಈ ಮಧ್ಯಭಾಗ ಏನಿದೆಯಲ್ಲ, ಈ ಮಧ್ಯಭಾಗ ವಿಶಿಷ್ಟತೆ ಏನು ಅಂದರೆ, ಈ ಭಾಗವು ಸೂರ್ಯನ ಕಿರಣಗಳನ್ನು ವರ್ಷದಲ್ಲಿ ಒಂದು ಬಾರಿಯಾದರೂ ನೇರವಾದ ಲಂಬವಾದ ಕಿರಣವನ್ನು ಪಡೆಯತಕ್ಕಂಥ ಜಾಗ, ಪ್ರದೇಶ. ಆಯಿತಾ, ಇನ್ನೊಂದು ಸಲ ಹೇಳ್ತೀನಿ, 23 ಆ್ಯಂಡ್ ಆಫ್ ನಾರ್ತ್ ಮತ್ತು 23 ಆ್ಯಂಡ್ ಆಫ್ ಸೌತ್ ಭಾಗ ಏನಿದೆಯಲ್ಲ, ಇದು ವರ್ಷದಲ್ಲಿ ಒಂದು ಬಾರಿಯಾದರೂ ನೇರವಾದ ಅಥವಾ ಲಂಬವಾದ ಸೂರ್ಯನ ಕಿರಣಗಳನ್ನು ಪಡೆಯುತ್ತದೆ. ಹಾಗಾಗಿ ಈ ಪ್ರದೇಶವು ಅತಿ ಭೂಮಿಯ ಇತರೆ ಭಾಗಗಳಿಗೆ ಕಂಪೇರ್ ಮಾಡಿದಾಗ, ಆಯಿತಾ, ಅತಿ ಹೆಚ್ಚು ಶಾಖವನ್ನು ಹೊಂದಿರುತ್ತದೆ. ಈ ಪ್ರದೇಶವನ್ನು ಏನಂತ ಕರೆದ ಅಂದರೆ, ಅವನು ಟಾರಿಡ್ ಝೋನ್ ಅಂತ ಕರೆದ. ಆಯಿತಾ,
ಟಾರಿಡ್ ಝೋನ್ ಬಗ್ಗೆ ಮಾಹಿತಿ ನಿಮಗೆ ಇಲ್ಲಿದೆ. ಆಯಿತಾ, ಟಾರಿಡ್ ಝೋನ್ ಅಂತ ಕರೆದ. ಓಕೆ, ಈಗ ಈ 23.5 ಡಿಗ್ರಿ ಮೇಲ್ಗಡೆ ನಮಗೆ ಭೂಮಿ ಇದೆ. 23.5 ಡಿಗ್ರಿ ನಾರ್ತ್ ಮತ್ತು ಸೌತ್ ಕಡೆ ಮೇಲಿರ್ತಕ್ಕಂಥ ಭಾಗದಲ್ಲಿ ಈಗ ಇಲ್ಲಿದ್ದ ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ನೋಡಿ ನಾನು ನಿಮಗೆ ಹೇಳ್ತೀನಿ, ಇದಿಷ್ಟು ಭಾಗ ಸೂರ್ಯನ ಕಿರಣಗಳನ್ನು ವರ್ಷದಲ್ಲಿ ಒಂದು ಬಾರಿ ಆದರೂ ಲಂಬವಾದ ಕಿರಣಗಳನ್ನು ಪಡೆಯಿರ್ತಕ್ಕಂಥ ಪ್ರದೇಶ. ಆಯಿತಾ, ಈಗ ಈ 23.5 ಡಿಗ್ರಿ ನಾರ್ತ್ ಇದ್ದ 66.5 ಡಿಗ್ರಿ ನಾರ್ತ್ವರೆಗೂ ಈ ಪ್ರದೇಶ ಏನಿದೆ, ಈಗ ಕಲರ್ ಚೇಂಜ್ ಮಾಡೋಣ, ಹೆಲ್ಪ್ ಆಗುತ್ತೆ. ಓಕೆ, ಈ ಪ್ರದೇಶ ಏನಿದೆ ನಿಮಗೆ, ಈ ಪ್ರದೇಶ ಸೂರ್ಯನ ಕಿರಣಗಳನ್ನು ಬೀಳ್ತವೆ, ಆದರೆ ಲಂಬವಾದ ಕಿರಣಗಳು ಇಲ್ಲಿ ಬೀಳಲ್ಲ. 23.5 ಡಿಗ್ರಿ ನಾರ್ತ್ ಮತ್ತು 66.5 ಡಿಗ್ರಿ ಸೌತ್, ಇಲ್ಲಿ ಯಾವುದೇ ಥರದ ಲಂಬವಾದ ಕಿರಣಗಳು ಬೀಳುವುದಿಲ್ಲ. ಸೊ ಇವನ್ನ ಏನಂತ, ಈ ಪ್ರದೇಶ ತನ್ನದೇ ಅದು ಈ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ 23.5 ನಾರ್ತ್ ಆ್ಯಂಡ್ ಸೌತಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಟೆಂಪ್ರೇಚರ್ ಇರುತ್ತೆ, ಅಂದರೆ ಶಾಖ ಇರುತ್ತೆ, ಪೂರ್ತಿ ಕಡಿಮೆ ಇರಲ್ಲ. ಸೊ ಈ ಥರ ಸ್ಲ್ಯಾಂಟಾಗಿ ಬರ್ತಕ್ಕಂಥ ಅಂದರೆ ಹೀಟನ್ನು ಪಡೆಯತಕ್ಕಂಥ ಪ್ರದೇಶಕ್ಕೆ ಏನಂತ ಕರೆದ, ಟೆಂಪ್ರೇಟ್ ಝೋನ್ಸ್ ಅಂತ ಕರೆದ. ಇಲ್ಲಿದೆ ನೋಡಿ, ಟೆಂಪ್ರೇಟ್ ಝೋನ್ಸ್. ಓಕೆ, ದೆನ್ ಇನ್ನು ಉಳಿದ ಭಾಗ ಇದೆ ಅಲ್ಲ ಇಲ್ಲಿ ಮೇಲ್ಗಡೆ, ಅಂದರೆ 66.5 ಡಿಗ್ರಿ ನಾರ್ತ್, 66.5 ಡಿಗ್ರಿ ಸೌತ್ ಮೇಲ್ಗಡೆ ಏನಿದೆ ಅಲ್ಲ, ಈ ಪ್ರದೇಶವು ಭೂಮಿಯಿದ್ದ ಯಾವುದೇ ಥರದಕ್ಕಂಥ ಈಟನ್ನು ಪಡೆಯುವುದಿಲ್ಲ. ಅಂದರೆ ಇದು ಕಂಪ್ಲೀಟಾಗಿ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದಿಲ್ಲ. ಸೂರ್ಯನ ನೇರ ಕಿರಣ ಬೀಳಲಿಲ್ಲ ಅಂದರೆ ಇಲ್ಲಿ ಹಿಮ ಪ್ರದೇಶವಾಗಿರುತ್ತದೆ. ಆಯಿತಾ, ಇದನ್ನು ಅವನು ಫ್ರಿಜಿಡ್ ಝೋನ್ ಅಂತ ಕರೆದ. ಓಕೆ, ಸೊ ಭೂಮಿಯನ್ನು 3 ಭಾಗ ಡಿವೈಡ್ ಮಾಡ್ತೀವಿ, ಟಾರಿಡ್ ಝೋನ್, ಟೆಂಪರೇಟ್ ಝೋನ್, ಫ್ರಿಜಿಡ್ ಝೋನ್. ಈ ಫ್ರಿಜಿಡ್ ಝೋನಲ್ಲಿ ಸೂರ್ಯನ ಕಿರಣಗಳು ವರ್ಷದಲ್ಲಿ ಕೊನೆಯ ಪಕ್ಷ 6 ತಿಂಗಳ ಅವಧಿಯಷ್ಟು ನೇರವಾದ ಅಂದರೆ ಕಿರಣಗಳು ಬೀಳುವುದೇ ಇಲ್ಲ. ಹಾಗಾಗಿ ಇದು ಹಿಮದಿಂದ ಕೂಡಿರುತ್ತದೆ. ಆಯಿತಾ, ಇದನ್ನು ನಾವು ಅವನೇನಂತ ಕರೆದ, ಫ್ರಿಜಿಡ್ ಝೋನ್ ಅಂತ ಕರೆದ. ಆಯಿತಾ, ಸೊ ನಿಮಗೆ ಇಲ್ಲಿ ಅಕ್ಷಾಂಶಗಳು ಅಂದರೆ ಏನಂತ ಗೊತ್ತಾಯಿತು, ಅಕ್ಷಾಂಶಗಳ ಫೀಚರ್ಸ್ ಅಂದರೆ ಗುಣಲಕ್ಷಣಗಳು ಏನಂತ ಗೊತ್ತಾಯಿತು, 5 ಇಂಪಾರ್ಟೆಂಟ್ ಆದ ಅಕ್ಷಾಂಶಗಳು ಯಾವುವು ಅಂತ ಗೊತ್ತಾಯಿತು, ಅಕ್ಷಾಂಶಗಳ ಬೇಸಡ್ ಮೇಲೆ ಅಂದರೆ ಆಧಾರದ ಮೇಲೆ ಭೂಮಿಯನ್ನು 3 ಝೋನಾಗಿ ಡಿವೈಡ್ ಮಾಡಿದ್ದೀವಿ, ಅದು ಯಾವ್ಯಾವ ಝೋನ್ ಅಂತ ನಿಮಗೂ ಸಹ ಗೊತ್ತಾಯಿತು. ಈಗ ಅಕ್ಷಾಂಶ ಇದರ ಬಗ್ಗೆ ತಿಳ್ಕೊಂಡ್ರಿ.